ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಸ್ನೇಹಿತರೆ ಇವತ್ತೊಂದು ಮುಖ್ಯವಾದಂತಹ ಜನರಲ್ ಇನ್ಫಾರ್ಮೇಷನ್ನು ಎಲ್ಲರಿಗೂ ಸಹ ಅನ್ವಯ ಆಗುತ್ತೆ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರಿಗೂ ಸಹ ಅನ್ವಯ ಆಗುವಂಥ ಒಂದು ಮಾಹಿತಿ ನಿಮಗೋಸ್ಕರ ಉಪಯೋಗ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಹಾಗೆಯೇ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಹಾಗೆ ಏನೇ ನಿಮ್ಮ ಅಭಿಪ್ರಾಯನೂ ಸಹ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ಹೌದು ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾಯಿದೆ ಅದರಲ್ಲೂ ಮಳೆಗಾಲ ಹೆಚ್ಚಾದಂತೆ ಈ ಒಂದು ಡೆಂಗ್ಯೂ ಪ್ರಕರಣ ಜಾಸ್ತಿನೇ ಆಗ್ತಾಯಿದೆ ಭಾಳನೇ ಜಾಸ್ತಿ ಜಾಸ್ತಿ ಆಗ್ತಾನೇ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಾವು ಪಡ್ಕೋಬೇಕು ಮತ್ತು ಮಾಡಬೇಕು ಅಂತ ನಾನು ಈ ಒಂದು ವಿಷಯ ತಿಳಿಸ್ತಾ ಇದ್ದೀನಿ ಮತ್ತು ಇದು ನಿಮ್ಮೆಲ್ಲರಿಗೂ ಜನರಲ್ ಮಾಹಿತಿ ಆಗಿದೆ ಸಾಮಾನ್ಯ ಮಾಹಿತಿ ನಿಮ್ಮೆಲ್ಲರಿಗೂ ಆದರೆ ಯಾವುದೇ ರೀತಿಯಾದಂಥ ಸಿಮ್ಟಮ್ಸು ಅಥವಾ ಏನೇ ಸಮಸ್ಯೆ ಇದ್ರೂ ನೀವು ಡೈರೆಕ್ಟ್ ಆಸ್ಪತ್ರೆ ಅಥವಾ ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದಕ್ಕಿಂತ ಮುಂಚೆ ಅಟ್ಲೀಸ್ಟು ನಾವು ಪ್ರಿಕಾಷನ್ಸ್ ಮಾಡ್ಕೋಬೋದು ಅಂದರೆ ಡೆಂಗ್ಯೂ ಬಾರದಂತೆ ನಾವು ನಿಯಂತ್ರಣ ಅಂದರೆ ಒಂದು ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗಪ್ಪ ಹೇಗೆಲ್ಲ ಸಹಾಯ ಆಗುತ್ತೆ ಯಾವ ಒಂದು ನಾವು ಪ್ರಕಾಶನ್ಸ್ ಮಾಡೋದ್ರಿಂದ ಅಂತ ನೋಡೋಣ ಸೊ ಆಗ ನೋಡ್ತಾ ಹೋದರೆ ಮೊದಲನೇದಾಗಿ ಮೊದಲನೇದಾಗಿ ಸೇ ನಾವು ಸೊಳ್ಳೆಯಿಂದ ದೂರ ಇರಬೇಕು ಅದು ಜನ್ರಲ್ ಇನ್ಫಾರ್ಮೇಷನ್ ಸ್ನೇಹಿತರೆ ಎಚ್ಚರ ಅಂದರೆ ಶು ಸೊಳ್ಳೆಯಿಂದ ದೂರ ಇರಿ ಸೊಳ್ಳೆ ಪರದೆ ಯೂಸ್ ಮಾಡಿ ಆಯಿತಾ ಅದಲ್ದೇ ಶಾಕಂಜಿ ನೀರನ್ನು ಕುಡಿಬೇಕು ಒಂದು ನಿಂಬೆಹಣ್ಣಿನ ರಸ ತೆಗೆದು ಅದಕ್ಕೆ ನೀರಿಗೆ ಸಕ್ಕರೆ ಉಪ್ಪು ಹಾಕಿ ಹುರಿದ ಗಂಜಿನ ಉರಿದಂಥ ಜೀರಿಗೆ ಪುಡಿ ಮಾಡಿ ಕುಡೀರಿ ಅಂದರೆ ಇದು ಹೆಂಗಂದರೆ ನಿಮಗೆ ಭಾಳ ಡಿಹೈಡ್ರೇಷನ್ ಕಡಿಮೆ ಮಾಡುತ್ತೆ ಮತ್ತು ಎನರ್ಜಿ ಜವೆಲ್ ಜಾಸ್ತಿ ಇರುತ್ತೆ ಆ ಥರ ನೀರನ್ನು ನಾವು ಆಲ್ರೆಡಿ ಓ ಆರ್ ಎಸ್ ಅಂತ ಏನು ಇದರಲ್ಲಿ ಇದು ಮಾಡ್ತೀವಿ ಅದರ ಬದಲು ನಾವೇ ಮನೆಯಲ್ಲಿ ಮಾಡುವಂಥ ಒಂದು ನೀರಾಗಿದೆ ಸ್ನೇಹಿತರೆ ಇದು ನಿಂಬೆ ರಸ ಇರುತ್ತೆ ಹಾಗೆ ಮೊಸರು ಬೇಳೆಕಾಳುಗಳು ಕೀನು ಅಮರನಾಥ ಮತ್ತು ಈ ರೀತಿಯಾದಂಥ ಕಡಿಮೆ ಕೊಬ್ಬಿರುವಂತಹ ಪನ್ನೀರಿರ್ಬೋದು ಅಥವಾ ಈ ಥರದಂತಹ ಒಂದು ಆ ಆರೋಗ್ಯಕರವಾದಂತಹ ದಿನನಿತ್ಯದ ಒಂದು ನಮ್ಮ ಫುಡ್ಡಲ್ಲಿ ಇಂಟೇಕನ್ನು ಮಾಡಬೇಕಾಗುತ್ತೆ ನೀವು ಅಂದರೆ ಕೊಬ್ಬು ಕಡಿಮೆ ಇರುವಂಥ ಪನ್ನೀರನ್ನು ಬಳಸಬೇಕಾಗುತ್ತೆ ಹಾಗೆಯೇ ಫಾಲಿಕ್ ಆಮ್ಲ ಅಂತ ಏನು ಹೇಳ್ತೀವಿ ಅದನ್ನು ಜಾಸ್ತಿ ಅಥವಾ ವಿಟಮಿನ್ ಕೆ ಇರುವಂಥ ಆಹಾರನ ಸೇವಿಸಿ ಮೊದಲನೇದು ಕಿವಿ ಇರ್ಬೋದು ದಾಳಿಂಬೆ ಇರ್ಬೋದು ಬ್ರಾಕಲ್ ಇರ್ಬೋದು ಪಾಲಕ್ ಇರ್ಬೋದು ಇದು ಒಳ್ಳೆಯ ಆಯ್ಕೆ ಆಗಿರುತ್ತೆ ಈ ಒಂದು ಆಹಾರ ಸಂಪೂರ್ಣ ಚೇತರಿಕೆಗೆ ನಾವು ಭಾಳ ಎಲ್ಪ್ ಮಾಡುತ್ತೆ ಸ್ನೇಹಿತರೆ ಇದು ಪಾಲಕ್ ನಿಮಗೆ ಗೊತ್ತೇ ಇದೆ ಪಾಲಕ್ ಇರ್ಬೋದು ಕಿವಿ ಇರ್ಬೋದು ಮತ್ತು ವಿಟಮಿನ್ ಕೆ ಅಂತ ಏನು ಹೇಳ್ತೀವಿ ಅದು ಫಾಲಿಕ್ ಆಮ್ಲ ಅಂತ ಹೇಳ್ತೀವಲ್ಲ ಆ ರೀತಿಯಾದಂಥ ಆಹಾರನ ಹೆಚ್ಚು ಹೆಚ್ಚು ಪ್ರಿಫರ್ ಮಾಡಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ನಂತರ ಈ ಒಂದು ಪದ್ಧತಿನ ನೀವು ಬಳಸಬೇಕು ಇದಲ್ಲದೇ ಮುತ್ ಇನ್ನೂ ನಾವು ಹೇಳ್ತಾ ಹೋದರೆ ಇನ್ನೂ ಏನೇನಪ್ಪ ಯಾವ ರೀತಿಯಾದಂಥ ಇದನ್ನು ಸೇವ್ ಮಾಡಬೇಕು ಅಂದರೆ ಪಪ್ಪಾಯ ಎಲೆ ಒಂದು ರಸನೂ ಸಹ ಉತ್ತಮ ಪರಿಹಾರ ಆಗಿದೆ ಹಾಗೆಯೇ ಇದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿ ಸೊ ಸುಧಾರಣೆ ಜಾಸ್ತಿ ಮಾಡುತ್ತೆ ಮತ್ತು ಇದು ಡೆಂಗ್ಯೂ ಚಿಕಿತ್ಸೆ ಪಡೆಯೋದಕ್ಕೂ ಸಹ ಸಹಾಯ ಮಾಡುತ್ತೆ ಈ ಒಂದು ಪಪ್ಪಾಯ ರಸ ಅಂತ ಏನು ಹೇಳ್ತೀವಿ ಎಲೆಯ ರಸ ಮತ್ತಿದು ದಿನಕ್ಕೆ ಎರಡು ಬಾರಿ ನಾವು ಪಪ್ಪ ಎಲೆಯನ ರಸನ ಸಣ್ಣ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಡಾಕ್ಟ್ರು ಎಲ್ಲರೂ ಸಹ ಪಪ್ಪಾಯ ರಸ ತಗೊಳ್ಳಿ ಕಿವಿ ತಗೊಳ್ಳಿ ಅಂತೆಲ್ಲ ಹೇಳಲ್ಲ ಅದು ಡಿಪೆಂಡ್ಸ್ ಆನ್ ಬಾಡಿ ಡೆಂಗ್ಯೂ ಬಂದಮೇಲೆ ಆ ಜ ಗ್ಯಾಸ್ಟ್ರಿಕ್ ಇರ್ಬೋದು ಇಂಥದಕ್ಕೆ ಆದರೆ ಡೆಂಗ್ಯೂ ಬಾರದಂತೆ ತಡಿಬೇಕಾಗಿದ್ದರೆ ಮನೇಲಿ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಸೊಳ್ಳೆ ಬರೆದಂಗೆ ಮತ್ತು ನೀರು ನಿಲ್ದಂಗೆ ಕ್ಲೀನ್ ಮಾಡ್ಕೊಳ್ಳಿ ಸೊ ಇದು ಜನರಲ್ ಮಾಹಿತಿ ಇದು ನಾನು ನಿಮಗೆ ತಿಳಿಸ್ತಾ ಇರೋದು ಇನ್ ಯಾವುದೇ ಇದಕ್ಕೂ ನೀವು ಡಾಕ್ಟರ್ನ ಮತ್ತು ಆಸ್ಪತ್ರೆನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಇದು ಜನರಲ್ ಆಗಿದೆ ಇದಕ್ಕೆ ನಾನು ಡಾಕ್ಟರ್